ಪಕ್ಕದಲ್ಲೇ ಕ್ರಾಕೊಡೈಲ್ ಮಲಗಿದೆ ನೋಡಿ. ನಾನು ಉಪಯೋಗಿಸಿದಂಥ ಲೈಫ್ ಜಾಕೆಟ್ ಇವಾಗ ಸ್ಯಾನಿಟೈಸ್ ಮಾಡ್ತಿದ್ದಾರೆ, ಮತ್ತು ಬೋಟ್ ಕೂಡ ಪ್ರತಿ ರೈಡ್ ಆದಮೇಲೆ ಸ್ಯಾನಿಟೈಸ್ ಮಾಡ್ತಾರೆ. ಇಂದಿನ ನಮ್ಮ ಪಯಣ ರಂಗನದಿಟ್ಟು ಪಕ್ಷಿಧಾಮ ಕಡೆಗೆ ಬನ್ನಿ ನೋಡೋಣ. ಇಲ್ಲಿ ನೀರು ಈ ಥರ ನಿಂತಿರೋ ಕಾರಣ ನಿಮಿಷ ಇಲ್ಲಿ ಯಾರೂ ಇಲ್ಲ, ಅದಕ್ಕಾಗಿ ಮಾಸ್ಕ್ ಸದ್ಯಕ್ಕೆ ಬೇಡ. ಇಲ್ಲಿ ನೀರು ಈ ರೀತಿ ನಿಲ್ಲೋದಕ್ಕೆ ಕಾರಣ ಒಂದು ಅಣೆಕಟ್ಟೆ ಇದೆ ಇಲ್ಲಿ ಮುಂದೆನೆ. ಅದು ಶ್ರೀ ರಣದೇವ ಕಂಠೀರವರ ಕಾಲದಲ್ಲಿ ಕಟ್ಟಿದಂಥ ಅಣೆಕಟ್ಟೆ, ಬಂಗಾರ ದೊಡ್ಡಿ ಅನ್ನೋ ಅಣೆಕಟ್ಟೆ. ಆ ಅಣೆಕಟ್ಟೆ ಡೀಟೇಲ್ಸು ನಮ್ಮ ಶ್ರೀರಂಗಪಟ್ಟಣ ವೀಡಿಯೋದಲ್ಲಿದೆ. ಅಷ್ಟೇ, ನಾನು ಸಪ್ರೇಟ್ ಹಾಕೊಡೋಕ್ಕೆ ಮುಂಚೆ ಕೂಡ ವೀಡಿಯೋ ಮಾಡಿದ್ದೆ, ಆ ವೀಡಿಯೋದ ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ರೀತಿ ಅಣೆಕಟ್ಟೆ ಕಟ್ಟಿದ್ದಕ್ಕೆ ನೀರು ನಿಂತಿದ್ದ ಕಾರಣ ಪಕ್ಷಿಗಳು ಜಾಸ್ತಿ ಇಲ್ಲಿಗೆ ಬರಲಿಕ್ಕೆ ಶುರುವಾಯಿತು. ಆ ಪಕ್ಷಿಗಳು ಬಂದ ಮೇಲೇ ಇದು ಪಕ್ಷಿಧಾಮ ಅಂತ ಡಿಕ್ಲೇರ್ ಮಾಡೋದು. ಅದರದ್ದು ಸಂಪೂರ್ಣ ಇಡೀ ಮಾಹಿತಿ ನಾನು ನನಗೆಷ್ಟು ಗೊತ್ತಿದೆಯೋ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇಲ್ಲೂ ಕೂಡ ಹ್ಯಾಂಡ್ಸ್ ಫ್ರೀ ಸ್ಯಾನಿಟೈಸರ್ ಇದೆ. ಸ್ಯಾನಿಟೈಸ್ ಹಾಕ್ಕೊಂಡು ಎರಡು ಕೈ ಕ್ಲೀನ್ ಮಾಡ್ಕೊಬೇಕು. ನಂತರ ನಮ್ಮ ಟೆಂಪ್ರೇಚರ್ ಕೂಡ ಚೆಕ್ ಮಾಡ್ತಾರೆ. ಮೊಬೈಲ್ ಮಾತ್ರ ಅಲ್ಲಿ ಪೇ ಮಾಡಬೇಕಾ? ಎಂಟ್ರಿ ಫೀಸ್ ಇಲ್ಲಿ 70 ರುಪೀಸ್ ಒಬ್ಬರಿಗೆ. ಇಲ್ಲಿ ಕೋವಿಡ್ಗಂತ ಇನ್ಸ್ಟ್ರಕ್ಷನ್ಸ್ ಇದೆ, ಏನಾಗಿ ಮಾಸ್ಕ್ ಇರಬೇಕು, ಬಾಡಿ ಟೆಂಪ್ರೇಚರ್ ನಾರ್ಮಲ್ ಇರಬೇಕು, 65 ವರ್ಷಕ್ಕಿಂತ ಹೆಚ್ಚು ವಯಸ್ಸಿರೋರಿಗೆ ಮತ್ತು 10 ವಯಸ್ಸಕ್ಕಿಂತ ಕೆಳಗಿನ ಮಕ್ಕಳಿಗೆ ಇಲ್ಲಿ ಪ್ರವೇಶ ಇಲ್ಲ ಸದ್ಯಕ್ಕೆ. ಗೌರ್ಮೆಂಟ್ ನೆಕ್ಸ್ಟ್ ಆರ್ಡರ್ ಬರೋವರೆಗೂ ಈ ರೀತಿ ಇರುತ್ತೆ. ಆಮೇಲೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಸದ್ಯಕ್ಕೆ ವೆಹಿಕಲ್ ಪಾರ್ಕಿಂಗ್ ಇಲ್ಲೇ ರೋಡಲ್ಲೇ ಮಾಡಬೇಕಾಗಿರೋದು. ಸ್ಕೂಲ್ ಮತ್ತು ಕಾಲೇಜ್ ಮಕ್ಕಳಿಗೆ ಇಲ್ಲಿ ಕನ್ಸೆಷನ್ ಇದೆ. ಹಾಗೆ ವಾಹನ ನಿಲುಗಡೆ ಶುಲ್ಕ ಬೈಕ್ ಸ್ಕೂಟರ್ಗೆ 15 ರೂಪಾಯಿ, ಕಾರ್ ಅಥವಾ ಜೀಪಿಗೆ 50 ರೂಪಾಯಿ, ಮಿನಿ ಬಸ್ ಆದರೆ 100 ರೂಪಾಯಿ, ಬಸ್ ಅಥವಾ ಟ್ರಕ್ ಆದರೆ 150 ರೂಪಾಯಿ ಆಗುತ್ತೆ. SLR ಕ್ಯಾಮ್ರಾಸ್ಗೆ ಇಲ್ಲಿ ಚಾರ್ಜಸ್ ಇದೆ. 200mm ಲೆನ್ಸ್ಗಿಂತ ಕಮ್ಮಿ ಇದ್ದರೆ 100 ರೂಪಾಯಿ, 200mm ಲೆನ್ಸ್ಗಿಂತ ಮೇಲಿದ್ದರೆ 500 ರೂಪಾಯಿ ಆಗುತ್ತೆ. ಟೈಮಿಂಗ್ ಇರೋದು 8:30 to 5:45 PM. ಪಾರ್ಕಿಂಗಲ್ಲಿ ಮಾಡಿ ಒಂದು ಸ್ವಲ್ಪ ದೂರ ನಡೀಬೇಕು, ಅದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬರುತ್ತೆ. ಈಗ ಇಲ್ಲಿ ರಿನೋವೇಷನ್ ನಡೀತಾ ಇದೆ, ಮೋಸ್ಟ್ಲಿ ಪಾರ್ಕಿಂಗ್ ಎಲ್ಲ ಇಲ್ಲಿಗೆ ಶಿಫ್ಟ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ರಂಗನತಿಟ್ಟು ಪಕ್ಷಿಧಾಮ ಪಕ್ಷಿ ವೀಕ್ಷಕರಿಗೆ ಕಾಶಿ ಇದ್ದಂತೆ, ಪಕ್ಷಿಗಳಿಗೂ ಸಹ ಕಾಶಿ ಇದು. ಈ ಪಕ್ಷಿಧಾಮದಲ್ಲಿ ಸಿಹಿ ನೀರಿನ ಆವಾಸ ಸ್ಥಾನಗಳಲ್ಲಿ ಕಂಡುಬರುವ ಪಕ್ಷಿಗಳೇ ಹೆಚ್ಚು. ಸ್ಥಳೀಯ ಹಾಗೂ ವಲಸೆ ಬರುವ ಸುಮಾರು 221 ಪ್ರಭೇದದ ಹಕ್ಕಿಗಳನ್ನು ಇಲ್ಲಿ ದಾಖಲಿಸಲಾಗಿದೆ. ಇಲ್ಲೊಂದು ಮಾಹಿತಿ ಕೇಂದ್ರ ಇದೆ, ಡಾಕ್ಟರ್ ಸಲೀಂ ಮಾಹಿತಿ ಕೇಂದ್ರ ಅಂತ ಇದೆ, ಅದು ನಾವು ಬರ್ತಾ ಹೋಗಿ ನೋಡೋಣ. ರಂಗನತಿಟ್ಟುವಿನಲ್ಲಿ ಹಾಗೂ ಅದರ ಆಸುಪಾಸಿನಲ್ಲೇ ಇರುವ ಪಕ್ಷಿಗಳಿಗೆ ಸ್ಥಳೀಯ ಪಕ್ಷಿಗಳೆಂದು ಕರೆಯಲಾಗುತ್ತದೆ. ವಿವಿಧ ಪ್ರಭೇದದ ಪಕ್ಷಿಗಳು ಇಲ್ಲಿ ಗುಂಪು ಗುಂಪಾಗಿ ಗೂಡು ಕಟ್ಟಿ ಮರಿ ಮಾಡುತ್ತವೆ. ಈ ರೀತಿಯ ಗುಂಪನ್ನು ಇಂಗ್ಲಿಷ್ನಲ್ಲಿ ಹೆರಾನ್ಡ್ರಿಸ್ ಎಂದು ಕರೆಯುತ್ತಾರೆ. ಅಲ್ಲಿ ಮುಂದೆ ಒಂದು ಟವರ್ ಇದೆ, ಇವಾಗ ಓಪನ್ ಇದೆಯಾ ಗೊತ್ತಿಲ್ಲ, ಹೋಗಿ ನೋಡ್ಬೇಕು ನಾವು. ನಾವು ಮೊದಲು ಬೋಟಿಂಗ್ ಕಡೆ ಹೋಗೋಣ. ಅಲ್ಲಿ ಕುತ್ಕೊಂಡು ರೆಸ್ಟ್ ತೊಗೊಳಕ್ಕೆ ಆ ರೀತಿ ಎಲ್ಲ ಕಡೆ ಶೆಲ್ಟರ್ಸ್ ಮಾಡಿದ್ದಾರೆ, ಮತ್ತು ಎಲ್ಲ ಹಕ್ಕಿಗಳ ಬಗ್ಗೆ, ಇಲ್ಲಿ ಬರುವಂಥ ಹಕ್ಕಿಗಳ ಬಗ್ಗೆ ಮಾಹಿತಿ ಕೂಡ ಅಲ್ಲಲ್ಲಿ ಕೊಟ್ಟಿದ್ದಾರೆ. ಸಾರಿ, ಟವರ್ ಇಲ್ಲೇ ಇದೆ, ಟವರ್ ನಾವು ಇವಾಗಲೇ ಹತ್ಬೋದು. ಇಲ್ಲೂ ಕೂಡ ಕುತ್ಕೊಳ್ಳೋಕೆ ಜಾಗ ಇದೆ. ಇದೆ ಟವರ್. ಬೋಟಿಂಗ್ ಹೋಗೋಕೆ ಮುಂಚೆ ನಾವು ಈ ಟವರ್ ಹತ್ತು ನೋಡೋಣಲ್ವಾ? ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಪಕ್ಷಿಧಾಮವಾಗಿದೆ. ಸುಮಾರು 40 ಎಕರೆ ವಿಸ್ತೀರ್ಣದ ಈ ಧಾಮ ಕಾವೇರಿ ನದಿಯ 6 ಚಿಕ್ಕ ದ್ವೀಪ ಸಮೂಹಗಳನ್ನು ಒಳಗೊಂಡಿದೆ. ರಂಗನತಿಟ್ಟು ಚರಿತ್ರಾಳ ಪಟ್ಟಣವಾದ ಶ್ರೀರಂಗಪಟ್ಟಣದಿಂದ 3 ಕಿಲೋಮೀಟರ್ ದೂರದಲ್ಲಿ, ಮೈಸೂರಿನಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಟವರ್ನಲ್ಲಿ ಇದು ಮೊದಲನೇ ಸ್ಟೆಪ್ ಇದು, ಅಥವಾ ಮೊದಲನೇ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಮತ್ತೆ ನಾವು ಇನ್ನೊಂದು ಸ್ಟೆಪ್ ಹತ್ಕೊಂಡು ಹೋಗ್ಬೋದು, ಅಲ್ಲಿಗೆ ಹೋಗಿ ನೋಡೋಣ. ಸಾವಿರದ 648 ಆಗಿನ ಮೈಸೂರು ಸಂಸ್ಥಾನದ ಅರಸರಾದ ಕಂಠೀರವ ನರಸಿಂಹರಾಜ ಒಡೆಯರವರು ಕಾವೇರಿ ನದಿಗೆ ಅಡ್ಡಲಾಗಿ ಬಂಗಾರದ ದೊಡ್ಡಿ ಎಂದು ಕರೆಯಲಾಗುವ ಅಣೆಕಟ್ಟೆಯನ್ನು ಕಟ್ಟಿಸಿದಾಗ ಈ ದ್ವೀಪಗಳು ಅಸ್ತಿತ್ವಕ್ಕೆ ಬಂದವು.
ಒಂದಷ್ಟು ಹಕ್ಕಿಗಳು ಕಾಣಿಸ್ಕೊತಾ ಇದೆ. ನನಗೆ ಈ ಹಕ್ಕಿಗಳ ಹೆಸರುಗಳೆಲ್ಲ ಗೊತ್ತಿಲ್ಲ, ಯಾರ ಗೈಡ್ ಇದ್ದಾರೆ ಚೆಕ್ ಮಾಡಬೇಕಾಗುತ್ತೆ. 1940ರಲ್ಲಿ ಪಕ್ಷಿ ವಿಜ್ಞಾನ ತಜ್ಞರಾದ ಶ್ರೀ ಸಲೀಂ ಅಲಿ ಅವರು ಈ ದ್ವೀಪ ಸಮೂಹಗಳನ್ನು ಪಕ್ಷಿಗಳು ಗೂಡು ಕಟ್ಟಲು ಉತ್ತಮ ತಾಣವಾಗಿರುವುದನ್ನು ಗಮನಿಸಿ ಮೈಸೂರು ಸಂಸ್ಥಾನದ ಆಗಿನ ರಾಜರಾದ ಒಡೆಯರ್ ಅವರನ್ನು ಈ ದ್ವೀಪ ಸಮೂಹಗಳನ್ನು ಅಭಯಧಾಮವೆಂದು ಘೋಷಿಸಲು ಮನವೊಲಿಸಿದರು. ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆಯು ಈ ಪಕ್ಷಿಧಾಮದ ನಿರ್ವಹಣೆಯ ಜವಾಬ್ದಾರಿಯನ್ನು ವಹಿಸಿದೆ. ಈಗ ಕೆಳಗಿಳಿದು ಹೋಗೋಣ, ಕೆಳಗೆ ಬೇರೆ ಏನೇನಿದೆ ಅಂತ ನಾವು ಚೆಕ್ ಮಾಡೋಣ. ಕರ್ನಾಟಕ ಅರಣ್ಯ ಇಲಾಖೆಯು ಈ ಪಕ್ಷಿಧಾಮದ ಪ್ರಗತಿಯ ದಿಟ್ಟಿನಲ್ಲಿ ಸುತ್ತಲಿನ ಖಾಸಗಿ ಭೂಪ್ರದೇಶಗಳನ್ನು ಕೊಂಡುಕೊಂಡು ಈ ಪಕ್ಷಿಧಾಮವನ್ನು ವಿಸ್ತರಿಸಿ ರಕ್ಷಿಸಿ ಇದರ ಅಭಿವೃದ್ಧಿಗೂ ಪ್ರಯತ್ನಿಸುತ್ತಿದೆ. ಇಲ್ಲಿನ ಸಸ್ಯ ಸಂಪತ್ತುಗಳೆಂದರೆ ದ್ವೀಪಗಳ ನದಿ ತೀರದಲ್ಲಿ ಜೊಂಡು ಸಸ್ಯಗಳು ಆವೃತವಾಗಿದೆ. ಈಗ ಬೋಟಿಂಗ್ ಯಾವ ಕಡೆಯಿಂದ ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಮೋಸ್ಟ್ಲಿ ಹೀಗೆ ಹೋಗ್ಬೇಕು ಅನ್ಸುತ್ತೆ, ಅಲ್ಲ ಹೋಗಿ ನೋಡೋಣ. ದ್ವೀಪದ ಒಳಗೆ ಅಗಲವಾದ ಎಲೆಗಳ ಜಾತಿಯ ಸಸ್ಯಗಳು, ಅರ್ಜುನ ಮರಗಳು, ಬಿದಿರಿನ ಗುಂಪು ಸಸ್ಯಗಳು ಮತ್ತು ಪಂಡನು ಮರಗಳಿವೆ. ಮೂಲ ಜಾತಿಯ ಮರಗಳಲ್ಲಿ ನೀಲಗಿರಿ ಮತ್ತು ಜಾಲಿ ಜಾತಿ ಗಿಡಗಳನ್ನು ನೆಡಲಾಗಿದ್ದು ಇವು ಇದೇ ಪ್ರದೇಶದ ಮೂಲ ಜಾತಿಯ ಸಸ್ಯಗಳ ಅವನತಿಗೆ ದಾರಿ ಮಾಡಿ ಕೊಡಬಹುದಾಗಿದೆ. ಹೋಗ್ತಾ ಅಲ್ಲಲ್ಲಿ ಈ ಥರ ಕಾವೇರಿ ನದಿದು ವ್ಯೂ ಕಾಣ್ತಾ ಇರುತ್ತೆ, ಹಾಗೆ ಸುತ್ತರ ಗಾರ್ಡನ್ ಕೂಡ ನೋಡ್ಬೋದು ಎಷ್ಟು ಸುಂದರ ಆಗಿದೆ ಅಂತ. ನದಿ ತೀರದಲ್ಲಿ ಕುತ್ಕೊಳ್ಳೋಕ್ಕೆ ಅಲ್ಲಲ್ಲಿ ಭಾಳಷ್ಟು ಜಾಗಗಳಿದೆ, ನಾವು ಬೋಟಿಂಗ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತಲ್ಲಿ ಕುತ್ಕೊಬೋದು. ನಿಶಬ್ದತೆ ಕಾಪಾಡಿ ಪಕ್ಷಿಗಳಿಗೆ ತೊಂದರೆ ಕೊಡಬೇಡಿ. ಬೋಟಿಂಗ್ ಟಿಕೆಟ್ ಕೌಂಟರ್ ಇಲ್ಲಿರಬೇಕು. ದೋಣಿ ವಿಹಾರ ಕೇಂದ್ರ ಟಿಕೆಟ್ ದೊರೆಯುವ ಸ್ಥಳ. ದೋಣಿ ವಿಹಾರ ಚಾರ್ಜಸ್ ವಯಸ್ಕರಿಗೆ 70 ರೂಪಾಯಿ, 5-12 ವರ್ಷಗಳ ಮಕ್ಕಳಿಗೆ 30 ರೂಪಾಯಿ. ವಿಶೇಷ ದೋಣಿ ವಿಹಾರ ಭಾರತೀಯರಿಗೆ 1500 ರೂಪಾಯಿ. ಊಟದ ವಿರಾಮ 1:30 ರಿಂದ 2:30 ವರೆಗೂ. ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಲಿಕ್ಕೆ ಬಾಕ್ಸಸ್ ಇದೆ, ಬಾಕ್ಸಸ್ಸಲ್ಲಿ ನಿಂತ್ಕೊಂಡು ನಾವು ಟಿಕೆಟ್ಸ್ ತೊಗೊಬೇಕು. ಮುಂದೆ ಕೂಡ ಒಂದು ವಾಚ್ ಟವರ್ ಇದೆ, ಮತ್ತು ಒಂದು ತೂಗು ಸೇತುವೆ ಇದೆ. ಬೋಟಿಂಗ್ ಹೋಗಲಿಕ್ಕೆ ಯಾರಾದರೂ ಒಂದು ಇಬ್ಬರಾದರೂ ಬರಬೇಕಾಗತ್ತೆ. ಖರೆ ನೋಡ್ಬೋದು, ಇಷ್ಟು ದೊಡ್ಡ ಬೋಟಲ್ಲಿ ನಾನು ಒಬ್ಬನೇ ಕುತ್ಕೊಂಡು ಹೋಗೋದು ಸರಿ ಇಲ್ವಲ್ಲ, ಅದಕ್ಕೆ ಯಾರಾದರೂ ಒಂದಿಬ್ಬರು ಆದರೂ ಬಂದಮೇಲೆ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಮುಂಚೆ ನಾವು ಇಲ್ಲೆಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಬರ್ಬೋದು, ಬೇರೆ ಏನೇನಿದೆ ಅಂತ. ಹ್ಯಾಂಗಿಂಗ್ ಬ್ರಿಡ್ಜ್ ಆಗಲಿ ಅಥವಾ ವಾಚ್ ಟವರ್ ಆಗಲಿ ನೋಡ್ಕೊಂಬರೋಣ. ಮತ್ತು ಆ ಕಡೆ ಎಲ್ಲ ಗಾರ್ಡನ್ ಇದೆ ಅಂತೆ, ಅದನ್ನು ಹೋಗಿ ನಾವು ನೋಡ್ಬೋದು. ಇಲ್ಲೊಂದು ಚಿಕ್ಕ ವಾಚ್ ಟವರ್ ಇದೆ, ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ಮುಂದೆ ಇದೆ. ನಾವು ಫಸ್ಟು ವಾಚ್ ಟವರ್ ಹತ್ತಾನ, ವಾಚ್ ಟವರಿಗೆ 2 ದಾರಿ ಇದೆ. ಅಲ್ಲೊಂದು ಸ್ಟೆಪ್ಸ್ ಇದೆ, ಇಲ್ಲೊಂದು ಸ್ಟೆಪ್ಸ್ ಇದೆ. ಓ, ಇಲ್ಲಿ ಕ್ಲೋಸ್ ಆಗಿದೆ, ಮುಂದೆ ಅಲ್ಲಿ ಮೇಲೆ ಹತ್ತಕ್ಕಾಗಲ್ಲ, ಅದಕ್ಕಾಗಿ ನಾವು ಇಲ್ಲಿಂದ ಹತ್ತಬೇಕಾಗತ್ತೆ. ಇದು ವಾಚ್ ಟವರಿಂದ ನಮ್ಗೆ ಸಿಗುವಂಥ ವ್ಯೂ. ಈಗ ಇಳಿದು ತೂಗು ಸೇತುವೆ ಹತ್ರ ಹೋಗಿ ನೋಡೋಣ. ನಾವು ಇದೇನೆ ತೂಗು ಸೇತುವೆ. ಭಾಳ ವರ್ಷಗಳ ಮುಂಚೆ ನಾನು ಬಂದಾಗ ನಾನು ಇದ್ರ ಮೇಲೆ ನಿಂತು ಫೋಟೋಸ್ ಹಿಡಿದಿದ್ದೆ, ಇವಾಗ ಆ ರೀತಿ ನಿಲ್ಲಕ್ಕಾಗೋದಿಲ್ಲ. ಇಲ್ಲಿ ಇನ್ನೂ ಕೆಲಸ ನಡೀತಾ ಇದೆ, ಕೆಲವು ತಿಂಗಳಾಗುತ್ತೆ ಅನಿಸುತ್ತೆ ಎಲ್ಲ ಕಂಪ್ಲೀಟಾಗಿ ತುಂಬ ಚೆನ್ನಾಗಿ ಬರೋಕ್ಕೆ. ಇಲ್ಲಿ ಏನು ಮಾಡಿದ್ದಾರೆ, ನೀರು ಬರ್ತಾ ಇರೋದು ನದಿ ಕಡೆಗೆ, ನೀರು ಬರ್ತಾ ಇರೋದಿದು. ಇಲ್ಲಿ ಬ್ಯಾಂಬೂ ಎಲ್ಲ ಕತ್ತರಿಸಿದ್ದಾರೆ, ಜೊತೆಗೆ ಇನ್ನೊಂದು ವಾಚ್ ಟವರ್ ಇದೆ ಅಲ್ಲಿ. ಆ ವಾಚ್ ಟವರ್ ಹೋಗೋದಕ್ಕಾಗುತ್ತಾ ನೋಡಬೇಕು. ಅದಕ್ಕೆ ಎಲ್ಲ ಕೆಳಗಿದೆ, ಎಲ್ಲ ಸ್ಟೆಪ್ಸ್ ಕೆಳಗಿದೆ,
ಹೋಗ್ಬೋದಾ? ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಈ ಟವರ್ ಕೂಡ ನಾವು ಹತ್ತು ನೋಡೋಣ. ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲಿ ಕೇಳಿದಲ್ಲಿ ಹತ್ಬೋದು ಅಂತ ಅವ್ರು ಹೇಳಿದ್ರೆ ತೊಂದರೆ ಇಲ್ಲ, ಸೇಫ್ ಆಗಿದೆ, ನೋಡ್ಕೊಂಡು ಹತ್ತಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹತ್ತಾ ಇದ್ದೀನಿ. ಇಲ್ಲಿನ ಹಕ್ಕಿಗಳೆಂದರೆ ಸುಮಾರು 221 ಹೆಚ್ಚಿನ ಬಗೆಯ ಪಕ್ಷಿಗಳು ಇಲ್ಲಿ ಕಂಡುಬಂದಿವೆ. ಬಣ್ಣದ ಕೊಕ್ಕರೆ, ಚಮಚದ ಕೊಕ್ಕುಗಳು, ಕರಿ ಕೆಂಬರಳು, ಶಿಳ್ಳೆ ಬಾತುಕೋಳಿ, ಉದ್ದ ಕೊಕ್ಕಿನ ನೀರು ಕಾಗೆ, ಹೆಮ್ಮಿಂಗ್ ಚುಳ್ಳಿ ಇಂತಹ ವಿಶೇಷ ಪಕ್ಷಿಗಳು ಮತ್ತು ಬೆಳ್ಳಕ್ಕಿ, ನೀರು ಕಾಗೆ, ಹಾವಕ್ಕಿ, ಬಕಪಕ್ಷಿಗಳು ಈ ಪ್ರದೇಶದಲ್ಲಿ ಗೂಡು ಕಟ್ಟಿ ಮರಿ ಮಾಡಿ ಪೋಷಿಸುತ್ತವೆ. ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಸುಮಾರು 30 ಜಾತಿ ಪಕ್ಷಿಗಳು ಕಾಣಿಸುತ್ತವೆ. ಈ ಅಭಯಧಾಮದ ಋತು ನವೆಂಬರ್ನಿಂದ ಜೂನ್ ವರೆಗಾಗಿದೆ. ಈ ಸಮಯದಲ್ಲಿ ಸುಮಾರು 50 ಬಗೆಯ ಪೆಲಿಕನ್ಗಳು ರಂಗನತಿಟ್ಟು ಪಕ್ಷಿಧಾಮವನ್ನು ತಮ್ಮ ಶಾಶ್ವತ ಮನೆಯನ್ನಾಗಿಸಿಕೊಂಡಿವೆ. ಮತ್ತೆ ನೋಡುವುದು, ನಾನೊಬ್ಬನೇ ಇದ್ದೀನಿ, ಸುತ್ತಮುತ್ತಿರೋರಿಗೆ ಇದು ತುಂಬಾ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಜಾಸ್ತಿ ಟೂರಿಸ್ಟ್ ಏನಿಲ್ಲ, ನಾವು ನಮ್ಮದೇ ಆದ ನಮ್ಮ ಸುತ್ತಮುತ್ತ ಇರುವಂಥ ಟೂರಿಸ್ಟ್ ಸ್ಪಾಟ್ಗಳನ್ನೆಲ್ಲ ನಾವು ಹೋಗಿ ನೋಡೋದಕ್ಕೆ, ಜಾಸ್ತಿ ಜನ ಇಲ್ಲದೆ ನೋಡೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಇದನ್ನು ಆದಷ್ಟು ಉಪಯೋಗಿಸ್ಕೊಳ್ಳೋದು ಒಳ್ಳೆಯದು. ಇಲ್ಲಿ ಮುಂದೆ ನಾವು ಹೋಗಂಗಿಲ್ಲ. ಎಂಟ್ರಿ ರಿಸ್ಟ್ರಿಕ್ಟೆಡ್, ನೋ ಎಂಟ್ರಿ. ನೋ ಹಾಗಾದರೆ ಈ ಕಡೆ ತಿರ್ಕೊಂಡು ಹೋಗೋಣ. ಇಲ್ಲೆಲ್ಲ ಇನ್ನೂ ಹೊಸ ಪಾತ್ವೆ ಮಾಡ್ತಿದ್ದಾರೆ ನೋಡ್ಬೋದು. ಅಂದರೆ ಇನ್ನೂ ಸ್ವಲ್ಪ ತಿಂಗಳ ನಂತರ ಇಲ್ಲೂ ಎಲ್ಲ ಮುಂದೆ ನಡೆಯೋ ಥರ ಏನಾದರೂ ಮಾಡ್ಬೋದು. ಈಗ ಸದ್ಯಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಈ ಕಡೆ ನಡ್ಕೊಂಡು ಹೋಗೋಣ. ಕುಂಕುಮ ಮರ ಇದು, ಕುಂಕುಮ ಮರ ನೋಡದೇ ಇರೋರು ನೋಡ್ಕೊಂಬಿಡಿ, ಇದರಿಂದನೇ ಕುಂಕುಮ ತೆಗೆಯೋದು. ಹಕ್ಕಿದು ಗೂಡುಗಳ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಇಲ್ಲಿನ ಕೆಲಸ ನಡೀತಾ ಇದೆ, ನೀರು ಬರ್ತಾ ಇರೋದು, ಮಳೆ ನೀರು ಅನಿಸುತ್ತೆ. ಬಂದು ಈಗ ಬಂದು ತೂಗು ಸೇತುವೆ ಕೆಳಗಿಂದ ನದಿ ಸೇರುತ್ತೆ. ತೂಗು ಸೇತುವೆ ಕಾಣ್ತಾ ಇದೆಯಾ? ಇಲ್ಲಿ ಕೂಡ ಗಾರ್ಡನ್ ಇದೆ. ಗಾರ್ಡನ್ ಇನ್ನೊಂದು ಆ್ಯಂಗಲಿಂದನೂ ನೋಡ್ಬೋದು ನಾವು. ಮತ್ತು ಎಲ್ಲ ಕಡೆ ಈ ಥರ ಶೆಲ್ಟರ್ಸ್ ಕೂಡ ಇದೆ. ಅಲ್ಲೂ ಇದೆ ಶೆಲ್ಟರ್ಸ್, ಗಾರ್ಡನ್ ಮಧ್ಯೆ ಕೂಡ. ನಾವು ಬಂದಂಥ ದಾರಿ ಇದು. ಎಲ್ಲ ಕಡೆ ನೀರು ಹರಿತಾರ ನೋಡ್ಬೋದು. ಈ ಗಾರ್ಡನ್ ಎದುರುಗಡೆನೆ ಬೋಟಿಂಗ್ ಸೆಕ್ಷನ್ ಇರೋದು, ಹಾಗೆ ಇಲ್ಲಿ ಮುಂದೆ ಆದರೆ ಒಂದು ಕೊಳ ಕೂಡ ಇದೆ. ಕಳೆದ ಬಾರಿ ನಾನು ಇಲ್ಲಿ ಬಂದಾಗ ತುಂಬ ಹೂವಿತ್ತು ಅಂತ ಕಾಣುತ್ತೆ. ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇದೆ, ಫಿಲ್ಟರ್ ವಾಟರ್ ಕೂಡ. ಮತ್ತೆ ನಾವು ಟಿಕೆಟ್ ಕೌಂಟರ್ ಹತ್ರ ಬಂದ್ವಿ. ಬೋಟ್ ರೈಡಿಂಗ್ ಹೋಗ್ತಾ ಇದ್ದೀವಿ. ಹಾಂ, ಮತ್ತೆ ಸ್ಯಾನಿಟೈಸರ್ ಎಲ್ಲ ಕಡೆ ಇದೆ, ಉಪಯೋಗಿಸ್ಕೊಬೇಕು. ಈ ಲೈಫ್ ಜಾಕೆಟ್ ಪ್ರತಿಯೊಬ್ಬರು ಉಪಯೋಗಿಸಿದ ಮೇಲೆ ಸ್ಯಾನಿಟೈಸ್ ಆಗುತ್ತೆ. ಮಳೆಗಾಲದಲ್ಲಿ ಹತ್ತಿರದ ಕೃಷ್ಣರಾಜ ಸಾಗರ ಅಣೆಕಟ್ಟಿನಿಂದ ಅಧಿಕ ನೀರನ್ನು ಹೊರಬಿಟ್ಟಾಗ ಈ ದ್ವೀಪ ಸಮೂಹಗಳಿಗೆ ಅತಿಯಾದ ಪ್ರವಾಹದ ಭೀತಿ ಇರುತ್ತದೆ. ಅತಿಯಾದ ಪ್ರವಾಹವಿದ್ದಾಗ ಪ್ರವಾಸಿಗರನ್ನು ದೋಣಿಯ ಮೂಲಕ ಕರೆದೊಯ್ಯುವುದನ್ನು ನಿಷೇಧಿಸಲಾಗುತ್ತದೆ. ಕಳೆದ ಕೆಲ ವರ್ಷಗಳಲ್ಲಿ ಆಗಾಗ ಉಂಟಾಗುವ ಪ್ರವಾಹಗಳಿಂದಾಗಿ ಮೂರು ದ್ವೀಪಗಳ ಕೆಲಭಾಗಗಳಿಗೆ ಧಕ್ಕೆಯಾಗಿದೆ. ಇಲ್ಲಿ ಮೋಟರ್ ಬೋಟ್ ಉಪಯೋಗಿಸಲ್ಲ,
ಸೌಂಡಿಗೆಲ್ಲ ಬೆಸ್ಟ್ ಸೀಸನ್ ಯಾವ್ದು ಸರ್ ಬರಕ್ಕೆ? ಡಿಸೆಂಬರ್ ಟು ಮೇ ಬೆಸ್ಟ್ ಅಲ್ವಾ? ನಮ್ಮ ಯೋಗೇಶ್ ಅವ್ರು ಹೇಳ್ತಾ ಇರೋದು ಡಿಸೆಂಬರ್ ಟು ಮೇ ಬೆಸ್ಟ್ ಟೈಮ್ ಅಂತ. ಓಹೋ, ಐಬಿಸ್ ಎಲ್ಲಿ ಬರ್ತಾ ಇದೆ? ಓಹೋ, ಕ್ಯಾಮ್ರಾದಲ್ಲಿ ಎಷ್ಟು ಬರುತ್ತೆ ಗೊತ್ತಿಲ್ಲ, ಆದರೆ ಕೈಲಲ್ಲಿ ಇದೆ. ಇದು ಐಬಿಸ್, ವೈಟ್ ಐಬಿಸ್ ಅಲ್ಲ ಅದು. ಇವಾಗ ಎಷ್ಟು ವೆರೈಟೀಸ್ ಇರುತ್ತೆ? ಮೂರ್ನಾಲ್ಕು ಅಷ್ಟೇ. ಡಿಸೆಂಬರ್ ಟೈಮಲ್ಲಿ ಬಂದರೆ ನೀರು ಇನ್ನೂ ಕಡಿಮೆ ಇರುತ್ತೆ, ಜಾಸ್ತಿ ವೆರೈಟಿ ಸಿಗುತ್ತೆ. ಸ್ನೇಕ್ ಇದೊಂದು ಡ್ಯಾಮ್ಗೆ ನಿಂತಿರ ನೀರಲ್ಲ ಇದು ಬ್ಯಾರಿ ಎಲ್ಲಿ ಎಲ್ಲಿದೆ? ಕೆಳಗಡೆ ಇದೆಯಾ? ಹಾಂ, ಎಲ್ಲಿದೆ? ಓಹ್, ಇಲ್ಲೇ ಮಲಗಿದೆ. ಕ್ರಾಕೊಡೈಲ್ ನೋಡ್ಬೋದು, ಇಲ್ಲೇ ಮಲಗಿದೆ. ಅಲ್ಲೊಂದು ಬರ್ತಾ ಇದೆ. ನೋಡುವುದು ಕ್ರಾಕೊಡೈಲ್ ತಿಳ್ಕೊಂಡು ಬರ್ತಾರೆ. ಅದು ಗ್ರೇ ಕಲರ್, ನಾರ್ತ್ ಅಮೇರಿಕನ್ ಬರ್ಡ್. ನಾರ್ತ್ ಬಿಲ್ ಸ್ಟಾಪ್ ಅನ್ಬಿಟ್ಟು ಓಪನ್ ಬಿಲ್ ಸ್ಟಾಪ್. ಹೌದೌದು, ಅಲ್ಲಿ ಆರೋಗ್ಯ ಹೌದು. ಹಾಂ, ಏನಿದೆ? ನೈಟ್ ಎರೋನ್, ಅದೇ ಪೆಂಗಿನ ತರ ಕಾಣ್ತಾ ಇದೆಲ್ಲ, ಅದೇ ಅಲ್ವಾ? ನಮ್ಮ ನೋಡಿ ಹಾಕೊಂಡು ಹೋಗ್ತಾ ಇದೆ. ಬಂಡೆ ಮೇಲೆ ಯಾವಾಗಲೂ ಇರುತ್ತಲ್ಲ, ಅಲ್ಲೊಂದು ಬಂಡೆ ಮೇಲೆ ನೋಡ್ಬೋದು ಮೂರು ಕ್ರಾಕೊಡೈಲ್ಸ್ ಇದೆ. ಅದು ನಾನು ಯಾವಾಗ ಬಂದ್ರು ನಾ ಬಂಡೆ ಮೇಲೆ ಒಂದಾದ್ರೂ ಇದ್ದೇ ಇರುತ್ತೆ. ಜೊಂಡಿನ ಮೊಸಳೆಗಳು ಈ ಪ್ರದೇಶದ ಸಾಮಾನ್ಯ ನಿವಾಸಿಗಳಾಗಿವೆ. ಕರ್ನಾಟಕ ರಾಜ್ಯದಲ್ಲಿಯೇ ರಂಗನತಿಟ್ಟು ಪ್ರದೇಶವು ಅತಿ ಹೆಚ್ಚು ಸಿಹಿ ನೀರಿನ ಮೊಸಳೆಗಳ ಸಂಖ್ಯೆಯನ್ನು ಹೊಂದಿದೆ. ಎಷ್ಟು ಕ್ರಾಕೊಡೈಲ್ಸ್ ಇರ್ಬೋದು? ಮೋರ್ ದನ್ 100. ನಿಮ್ದು ಯಾವ ಊರು ಸರ್? ನಮ್ದಿಲ್ಲ, ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ ಮಂಡೆ ಮೇಲೆ ದೊಡ್ಡದು ಬಂಡೆ ಮೇಲೆ ನಿಂತಿರೋದು ಗ್ರೇ ಎರೋನ್ ಬಂಡೆ ಮೇಲೆ ನಿಂತಿರೋದು. ಹ್ಞೂ, ಬರೀ
ಪಕ್ಕದಲ್ಲೇ ಕ್ರಾಕಡೈಲ್ ಮಲಗಿದೆ ನೋಡಿ. ಎಷ್ಟು ದಿನ ಇದು ಕ್ಲೋಸ್ ಮಾಡಿದ್ರು? ಒಂದು ತ್ರೀ ಮಂತ್ಸ್ ಆಗಿತ್ತು. ತ್ರೀ ಮಂತ್ಸ್ ಆಗಿತ್ತಲ್ಲ, ಲಾಕ್ಡೌನ್ ಆಯ್ತಲ್ಲ. ಹೌದು, ಬಂದಾಗಿತ್ತು. ಈ ಲೈಫ್ ಜಾಕೆಟು ಪ್ರತಿಯೊಬ್ಬರು ಉಪಯೋಗಿಸಿದ ಮೇಲೆ ಸ್ಯಾನಿಟೈಸ್ ಮಾಡ್ತಿದ್ದಾರೆ, ಅದಕ್ಕಾಗಿ ಧೈರ್ಯವಾಗಿ ನಾವು ಅದು ಹಾಕ್ಕೊಬೋದು. ಇಲ್ಲಿ ನಾನು ಹಾಕಿದಂಥ ಲೈಫ್ ಜಾಕೆಟು ಸ್ಯಾನಿಟೈಸ್ ಆಗಲಿಕ್ಕೆ ಇದು ಉಪಯೋಗಿಸಲ್ಲ. ಸ್ಯಾನಿಟೈಸ್ ನೋಡು, ಈ ರೀತಿ ಇದು ನೋಡ್ಬೋದು. ನಾನು ಉಪಯೋಗಿಸಿದಂಥ ಲೈಫ್ ಜಾಕೆಟ್ ಇವಾಗ ಸ್ಯಾನಿಟೈಸ್ ಮಾಡ್ತಿದ್ದಾರೆ. ಮತ್ತು ಬೋಟ್ ಕೂಡ ಪ್ರತಿ ರೈಡ್ ಆದಮೇಲೆ ಸ್ಯಾನಿಟೈಸ್ ಮಾಡ್ತಾರೆ. ಸೊ ಇಲ್ಲಿ ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ಬರೋದಾಗಿದ್ದರೆ ಧೈರ್ಯವಾಗಿ ಇಲ್ಲಿ ಬರ್ಬೋದು. ಮತ್ತು ಇಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಕೂಡ ಸುಲಭವೇ. ಇಲ್ಲಿ ಜಾಗಕ್ಕೇನು ಕಮ್ಮಿ ಇಲ್ಲದ ಕಾರಣ ಸೋಷಿಯಲ್ ಡಿಸ್ಟೆನ್ಸ್ ಕೂಡ ನಾವು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಇಲ್ಲಿ ಆಗಲೇ ಹೇಳ್ದಂಗೆ ನದಿ ತೀರದಲ್ಲಿ ಕುತ್ಕೊಳ್ಳೋಕ್ಕಂಥ ಜಾಗಗಳಿದೆ. ಅಲ್ಲಿಂದ ನಮಗೆ ಸಿಗುವಂಥ ವ್ಯೂ ನೋಡ್ಬೋದು. ಸೂಪರ್ ಅಲ್ಲ. ಇವಾಗ ತಾನೇ ಕ್ಲೀನಿಂಗ್ ಅವ್ರು ಬಂದಿದ್ದಾರೆ, ಎಲ್ಲ ಕ್ಲೀನ್ ಮಾಡಿ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ತಾರೆ. ನಾನು ಸ್ವಲ್ಪ ಬೇಗನೆ ಬಂದೆ. ಹೇಳಿದಾಗೆ ವಾಪಸ್ ಹೋಗ್ತಾ ಈ ಮ್ಯೂಸಿಯಂ ಕೂಡ ನೋಡ್ಕೊಂಡು ಹೋಗೋಣ. ಇಲ್ಲಿ ಶೂ ತೆಗಿಬೇಕಾಗುತ್ತೆ. ಶೂ ತೆಗಿತಾ ಇದ್ದೀನಿ. ಶೂ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬರುವಂಥ ಎಲ್ಲ ಹಕ್ಕಿಗಳ ಮಾಹಿತಿ ಇರೋದು, ಯಾವ್ಯಾವ ತಿಂಗಳಲ್ಲಿ ಬರುತ್ತೆ ಅಂತ ಡೀಟೇಲಾಗಿ ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಹಕ್ಕಿಗಳ ಮಾಡೆಲ್ ಕೂಡ ಮಾಡಿಟ್ಟಿದ್ದಾರೆ. ಹಕ್ಕಿಗಳು ಮಾತ್ರ ಅಲ್ಲ, ನಮ್ಮ ಮೊಸಳೆ ಕೂಡ ಇದೆ.
ಇಲ್ಲಿ ಮ್ಯಾಪ್ ಇದೆ, ರಂಗನತಿಟ್ಟು ಬರ್ಡ್ ಸೆಂಚುರಿದು.